ಪೆನ್ಷನ್ ಪಡಿತಾ ಇರೋರಿಗೆ ಮಹತ್ವದ ಸುದ್ದಿಯೊಂದಿದೆ. ಈ ಕೆಲಸ ಮಾಡಿಲ್ಲ ಅಂದ್ರೆ ಇನ್ ಮುಂದೆ ಪೆನ್ಷನ್ ಹಣ ಸಿಗಲ್ಲ. ಪೆನ್ಷನ್ ಹಣ ಸಿಗ್ಬೇಕು ಅಂದ್ರೆ January 31 ತಪ್ಪದೆ ಈ ಕೆಲಸಗಳನ್ನ ಮಾಡಬೇಕು. ಅದೇನು ಅನ್ನೋ ಮಾಹಿತಿ ನೀಡ್ತೇನೆ ನಾನು ಶ್ವೇತಾ. ಇಂತಹ ಉಪಯುಕ್ತ ಮಾಹಿತಿ ನೀಡೋ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ನೀವು ಮರಿಬೇಡಿ. 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಹಾಗೂ ಪ್ರತಿ ತಿಂಗಳು ಪೆನ್ಷನ್ ಹಣ ಪಡೆಯುತ್ತಿರೋರಿಗೆ ಕರ್ನಾಟಕ ಸರ್ಕಾರ ಬಿಗ್ ಶಾಕ್ ನೀಡಿದೆ. 2024 January 31 ಈ ಕೆಲಸ ಮಾಡದಿದ್ರೆ ಮುಂದಿನ ತಿಂಗಳಿನಿಂದ ಸರ್ಕಾರದಿಂದ ದೊರೆಯುವ ಯಾವುದೇ ಪಿಂಚಣಿ ಹಣ ಬರೋದಿಲ್ಲ. ಅಂದ್ರೆ ವೃದ್ಧಾಪ್ಯ ಪಿಂಚಣಿ, ವಿಧವಾ ವೇತನ, ಅಂಗವಿಕಲ ಪಿಂಚಣಿ ಸೇರಿದಂತೆ ಸರ್ಕಾರದಿಂದ ದೊರೆಯುವ ಎಲ್ಲಾ ಹಣ ಶಾಶ್ವತವಾಗಿ ಸ್ಥಗಿತಗೊಳ್ಳಲಿದೆ. ಇದೇ January 31 ಈ ಕೆಲಸಗಳನ್ನ ಮಾಡೋದು ಕಡ್ಡಾಯವಾಗಿದೆ. ಈ ತಿಂಗಳೊಳಗೆ ವಾರ್ಷಿಕ ಜೀವಿತ ಪ್ರಮಾಣ ಪತ್ರ ಸಲ್ಲಿಸಬೇಕು, ಇಲ್ದಿದ್ರೆ ಪಿಂಚಣಿ ಹಣ ಕಡಿತಗೊಳಿಸಲಾಗುತ್ತೆ. ಇನ್ನು ನೀವು ಲೈಫ್ ಸರ್ಟಿಫಿಕೇಟ್ ಸಲ್ಲಿಸದೇ ಇದ್ದಲ್ಲಿ ತಕ್ಷಣ ಈ ಕೆಲಸ ಮಾಡಿ. ಲೈಫ್ ಸರ್ಟಿಫಿಕೇಟ್ ಸಲ್ಲಿಕೆಗೆ ಗಡುವು ನವೆಂಬರ್ ಅಂತ್ಯದ ವೇಳೆಗೆ ಮುಕ್ತಾಯವಾಗಿದೆ. ಹಾಗಿದ್ರೂ ಇನ್ನು ಈ ಸರ್ಟಿಫಿಕೇಟ್ ಸಲ್ಲಿಸದೇ ಇದ್ದವರಿಗಾಗಿ ಗಡುವು ವಿಸ್ತರಿಸಲಾಗಿದೆ. ಹೀಗಾಗಿ ಜೀವನ ಪ್ರಮಾಣ ಪತ್ರ ನೀಡುವ ಸೌಲಭ್ಯವನ್ನ 2024 January ಒದಗಿಸಲಾಗ್ತಿದೆ. ಇನ್ನು ಪೆನ್ಷನ್ ಪ್ರತಿ ತಿಂಗಳು ಬರಬೇಕು ಅಂದ್ರೆ ಬ್ಯಾಂಕ್ ಖಾತೆಗೆ ಮೊಬೈಲ್ ನಂಬರ್ ಅನ್ನ ಲಿಂಕ್ ಮಾಡೋದು ಕಡ್ಡಾಯ. ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಮೂಲಕ eKYC ಮಾಡಿಸ್ಕೊಳ್ಬೇಕು, ಜೊತೆಗೆ ಪಾನ್ ಕಾರ್ಡ್ ನಂಬರ್ ಕೂಡ ಲಿಂಕ್ ಮಾಡಬೇಕು. ಆಧಾರ್ ಕಾರ್ಡ್ ಪಡ್ಕೊಂಡು 10 ವರ್ಷಗಳಾಗಿದ್ರೆ ಒಮ್ಮೆ ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಿಸಿಕೊಳ್ಳೋದು ಕೂಡ ಕಡ್ಡಾಯ. ಎಲ್ಲ ಕೆಲಸಗಳನ್ನ ಮಾಡಿದ್ರೆ ನೀವು ಪ್ರತಿ ತಿಂಗಳು ಪೆನ್ಷನ್ ಪಡಿಬಹುದು. ನಮಸ್ಕಾರ.